ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಕರೆ ಬರುತ್ತೆ. ನೆನೆಸ್ ಅಂದ್ಕೊಂಡಿದ್ರಾ ಆ ಮಟ್ಟಕ್ಕೆ ಹೋಗ್ತೀನಿ ನಾನು ದೆಹಲಿಗೆ? ಅಟ್ಲೀಸ್ಟು ಬಣ್ಣ ಓಪನ್ ಮಾಡ್ತೀನಿ, ಸಿನಿಮಾ ಓಪನ್ ಸಿನಿಮಾ ಒಂದು ನಿರ್ದೇಶನ ಮಾಡ್ತೀನಿ, ನಾನು ಬೆಂಗಳೂರಿಗೆ ಬರ್ತೀನಿ, ಸಕ್ಸಸ್ ಆಗ್ತೀನಿ ಮೋಸ್ಟ್ಲಿ ಇವನ್ನೆಲ್ಲ ಅಂದ್ಕೊಂಡಿದ್ದೆ ನಾವು. ಇದನ್ನು ಮಾತ್ರ ಅಂದ್ಕೊಂಡೇ ಇರಲಿಲ್ಲ. ರಾಷ್ಟ್ರೀಯ ಪ್ರಶಸ್ತಿ ಇರಲಿ, ರಾಜ್ಯ ಪ್ರಶಸ್ತಿ ಆಯ್ಕೆ ಸಮಿತಿಗೂ ನಾನು ಕರೀತಾರೆ ಅಂತ ಅಂದ್ಕೊಂಡಿರಲಿಲ್ಲ. ರಾಷ್ಟ್ರೀಯ ಆಯ್ಕೆ ಸಮಿತಿಗೆ ಹೆಂಗ್ ಕರೆದ್ರು, ಯಾರ ಮೂಲಕ ನಮ್ಮನ್ನು ಸೂಚಿಸಿದ್ರು ಅಂತಲೇ ಗೊತ್ತಿಲ್ಲ ನನಗೆ. ನಾನು ಅದನ್ನೇ, ಅದು ಕರೆ ಬಂದ ಕೂಡಲೇ ನಾನು ತುಂಬ ಗಾಬರಿ ಆಗಿದ್ದು ಏನಂದರೆ, ದೇವರೇ ಅದನ್ನು ನಿಭಾಯಿಸೋ ಶಕ್ತಿ ಕೊಡಪ್ಪ ಅಂತ. ಯಾಕೆ ಅಷ್ಟು ಕಷ್ಟ ಅನ್ನೋದು? ಸರಿ, ಈಗ ನಾನು ನಾಗರಾಜಕೋಟೆನ ಆಯ್ಕೆ ಮಾಡ್ತಾರೆ ಸೆಂಟ್ರಲ್ಲು ಕೇಂದ್ರ ಸರ್ಕಾರದಿಂದ. ಅವರು ನಿರೀಕ್ಷೆ ಮಟ್ಟಕ್ಕೆ ನನ್ನ ಕೆಲಸ ಇಲ್ಲದೆ ಆಗಿಬಿಟ್ಟು ನಾವು ತಪ್ಪು ಆಯ್ಕೆ ಮಾಡ್ಕೊಂಬಿಟ್ಟು ಅಂತ ಅವ್ರ ಭಾವನೆ ಬಂದರೆ, ಎಲ್ಲರೂ ಒಂದು ರಾಜ್ಯ ಪ್ರಶಸ್ತಿಗಾರ ಕೆಲಸ ಮಾಡೋ ಅಭ್ಯಾಸ ಇರಬೇಕಲ್ಲ ಸರ್. ಅದು ಹೆಂಗೆ ನೀವು ನೇರ ರಾಷ್ಟ್ರೀಯ ಪ್ರಶಸ್ತಿಗೆ ಹೋಗ್ತೀರಾ? ಡೈರೆಕ್ಟ್ ಎಸ್ ಎಸ್ ಎಲ್ ಸಿ. ಅವ್ರು ನಮ್ಮನ್ನ ಅನ್ಕೊಂಬಿಟ್ಟಿರ್ತಾರೆ, ಇವ್ರು ಕೇಪಬಲ್ ಇದ್ದಾರೆ ಅಂತ ಅವ್ರು ಅನ್ಕೊಂಬಿಟ್ಟಿದ್ದಾರೆ, ನಮಗೆ ಡೌಟ್ ಇರುತ್ತೆ ಇದೆಯಾ ಇಲ್ವಾ ನನಗೆ ಅಂತ. ಸರಿ, ಅಲ್ಲಿ ಹೋದಾಗ ಪ್ರತಿದಿನ ಐ ಸಿನಿಮಾ ನೋಡಬೇಕು, ಒಂದು ಚಾಲೆಂಜಿಂಗ್ ಅನಿಸ್ತಿತ್ತು. ಪ್ರತಿ ಸಿನಿಮಾಯಿಂದ ಗ್ಯಾಪ್ ಇಲ್ಲ, 19 ದಿನದಲ್ಲಿ 85 ಸಿನಿಮಾ ಮುಗಿಸ್ಲೇಬೇಕು, ಇದು ಟಾರ್ಗೆಟ್ ಇದು. 19 ದಿನವೂ ನಾನು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಒಂದು ದಿವಸನೋ ತಲೆನೋವು ಜ್ವರ ಬಂದ್ರೂ ಇವತ್ತು 2 ಮೂರು ಸಿನಿಮಾ ಮಿಸ್ ಆಗುತ್ತೆ. ಹೆಂಗೆ ಜಡ್ಜ್ ಮಾಡ್ತೀರಾ? ಆ 2 ಮೂರು ಸಿನಿಮಾ ತುಂಬ ಒಳ್ಳೆಯದಾಗಿದ್ದರೆ, ಓಹೋ, ಒಂದು ಸಿನಿಮಾ ನಾವು ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಆ ಸಿನಿಮಾ ಯಾವ ಕ್ವಾಲಿಟಿಯಲ್ಲಿದೆಯೋ ನೋಡಲೇಬೇಕು. ಫಾಸ್ಟ್ ಫಾರ್ವರ್ಡ್ ಮಾಡೋಂಗಿಲ್ಲ, ಆಚೆಗೆದ್ದು ಹೋಗೋ ಆಗಿಲ್ಲ. ಓ, ತುಂಬ ಚಾಲೆಂಜಿಂಗ್ ಜಾಬ್ ಅದು. ಜೀವನದಲ್ಲಿ ನನಗೆ ಡೆಲ್ಲಿಯಿಂದ ಬರಬೇಕಾದ್ರೆ ಒಂದು ಹೊಸ ಮೆಚ್ಯೂರಿಟಿ, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿ ಬಂದ್ಬಿಟ್ಟೆ ನಾನು. ಪೇಷನ್ಸ್ನ ಪರಮಾವಧಿ ಅದೇ. ಅಲ್ಲಿ ನೀವು ಸಿನಿಮಾಗಳು ನೋಡಿದ್ದು ನಾಗರಾಜಕೋಟೆಯಾಗಿನೋ, ಒಬ್ಬ ಬಾನಾಡಿಯ ನಿರ್ದೇಶಕನಾಗಿನೋ, ರಂಗಭೂಮಿಯ ಕಲಾವಿದನಾಗಿಯೋ? ಇಲ್ಲ, ಒಬ್ಬ ಪ್ರೇಕ್ಷಕನಾಗಿ ನೋಡಿದೆ. ಇವು ಯಾವುದು ತಲೆ ಒತ್ಕೊಂಡು ಹೋಗ್ಬಾರ್ದು ತೀರ್ಪುಗಾರರು ಹೋದಾಗ. ಹಾಂ ಹಾಂ, ಒಬ್ಬ ಪ್ರೇಕ್ಷಕ ಇದನ್ನಲ್ಲ, ಇದೊಂದು ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಫಸ್ಟು ಲೇಖಕ, ಬರಹಗಾರನಿಂದ ಶುರುವಾಗುತ್ತೆ ಒಂದು ಕೃತಿ ಅಥವಾ ಒಂದು ಕೆಲಸ. ಸ್ಕ್ರಿಪ್ಟ್ ಅಂತ ಹೇಳ್ತೀವಲ್ಲ, ಲೇಖಕ ಬರೆಯುವಾಗ ಅಂದ್ಕೊಂಡಿರ್ತಾನೆ ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ ಅಂತ. ಓಕೆ ಓಕೆ. ನಿರ್ದೇಶಕನ ಕೈಗೆ ಹೋಗುತ್ತೆ, ನಿರ್ದೇಶಕ ಹೇಳ್ತಾನೆ ಲೇಖಕ ಹೇಗೆ ಬರೆದಿದ್ರೋ ಅದಕ್ಕೆ ತುಂಬ ಚೆನ್ನಾಗಿ ರೂಪ ಕೊಟ್ಟಿದ್ದೀನಿ ಅಂತ ಒಬ್ಬ ನಿರ್ದೇಶಕ. ನಿರ್ದೇಶಕ ಮಾಡಿದ್ದನ್ನು ಒಬ್ಬ ಪತ್ರಿಕೆಯವ್ರು ಬರೀತಾರೆ, ಅವ್ರು ಏನು ಮಾಡಿದ್ರೋ ಏನು ಕತೆನೋ ಹಿಂಗೆ ಮಾಡಬೇಕಿತ್ತು, ನಾನು ಬರೆದಿರೋದು ಕರೆಕ್ಟಾಗಿ ಬರ್ತಿದ್ದೀನಿ ಅಂತ. ಈ ಮೂರೂ ನ್ಯೂಸ್ ಬೀಸಾಕ್ತಾನೆ ಪ್ರೇಕ್ಷಕ. ಫೈನಲ್ ಜಡ್ಜ್ಮೆಂಟ್ ಅವನೇ. ಲೇಖಕ ಇಷ್ಟು ವೇದಿಕೆಯಲ್ಲಿ ಒಂದು 1/2 ಗಂಟೆ ಮಾತಾಡ್ಬೋದು, ನಾನು ಹಂಗೆ ಬರ್ದೆ ಹಿಂಗೆ ಬರ್ದೆ. ನಿರ್ದೇಶಕ 1 ಅವರ್ ಮಾತಾಡ್ತಾರೆ, ನಾನು ಅಷ್ಟು ಕಷ್ಟಪಟ್ಟು ನಿರ್ದೇಶನ ಮಾಡಿದೆ. ಒಬ್ಬ ವಿಮರ್ಶಕ ಈ ಸಿನಿಮಾ ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು 1 ಗಂಟೆ ಮಾತಾಡ್ತಾರೆ, ಒಬ್ಬ ಪ್ರೇಕ್ಷಕ ಬರೀ ಸಿಂಬಲಲ್ಲಿ ಹೇಳ್ತಾನೆ. ಯಪ್ಪ, ಇದನ್ನಕ್ಕೆ ಹಾಂ ಸಕ್ಸಸ್ ಅಂತ ಹಿಂಗೆ ತೋರ್ಸೋಕ್ಕೆ? ಅದೇ ಸಕ್ಸಸ್ ಹಿಂಗೆ ಎಲ್ಲ ಈ 4 ಜನದ ಕೆಲಸನೂ ಕರೆಕ್ಟಾಗಿರ್ಬೇಕು. ಹಿಂಗನ್ನಕ್ಕೆ ಒಬ್ಬ ಲೇಖಕ, ಒಬ್ಬ ನಿರ್ದೇಶಕ, ಒಬ್ಬ ಆಮೇಲೆ ಈ ಲೇಖಕ ನಿರ್ದೇಶಕ ವಿಮರ್ಶಕ ಹೆಮ್ಮೆ ಪಡ್ಬೇಕು, ಅಬ್ಬ ನನ್ನ ಕೆಲಸ ಕರೆಕ್ಟಾಗಿದೆ ಅವ್ನು ಹಿಂಗಂದ ಅಂತ. ನಾವು ಮುಂಚೆನೆ ಅಂದ್ಕೊಳ್ಳೋಂಗಿಲ್ಲ, ಅರ್ಥ ಇದೆ ನಿಮಗೆ? ನಿರ್ದೇಶನ ಮಾಡಿಕೊಳ್ಳೆ ನನ್ನ ಪಿಕ್ಚರ್ ಅಂದ್ಕೊಳ್ಳೋಂಗೇ ಇಲ್ಲ, ಪ್ರೇಕ್ಷಕ ಏನಂತಾನೆ ಇಂಪಾರ್ಟೆಂಟು. ಹಾಗಾಗಿ ಒಬ್ಬ ತೀರ್ಪುಗಾರ ಸಿನಿಮಾಗಳನ್ನು ನೋಡುವಾಗ ಪ್ರೇಕ್ಷಕನಾಗಿ ನೋಡಬೇಕು. ಬಾನಾಡಿ ನಿರ್ದೇಶಕ ಆಗಿಯೇ ಆಗಲಿ ರಂಗಭೂಮಿ ನೋಡಬಾರ್ದು. ನನಗೆ ಪ್ರೇಕ್ಷಕನಾಗಿ ಸಿನಿಮಾ ಇಷ್ಟ ಆಯಿತಾ ಅಷ್ಟೇ. ಎಷ್ಟು ನಂಬರ್ ಕೊಡ್ಬೋದು? ಕೊಟ್ಟು ನಮ್ಮ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಅಥವಾ ಸೌತ್ಗೆ ನೀವು ಹೇಳ್ದಂಗೆ ಆ ಸಿನಿಮಾಗಳನ್ನೆಲ್ಲ ನೋಡಿದ ನಂತರ ನಿಮಗೆ ಅನ್ನಿಸ್ತಿದೆಯಾ ಮುಂದೆ ನಮ್ಮ ಕನ್ನಡ ಚಿತ್ರಗಳಿಗೆ ಅಥವಾ ಇಡೀ ಭಾರತೀಯ ಚಿತ್ರಗಳಿಗೆ ಭವಿಷ್ಯ ಇದೆ, ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾ ಇದ್ದಾರೆ? ಹೌದಾ? ಏ, ಇತ್ತೀಚೆಗೆ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾ ಇರೋದು ಇನ್ನು ಮೇಲೆ ತುಂಬ ಯುವ ನಿರ್ದೇಶಕರು ಬರ್ತಾ ಇದ್ದಾರೆ. ನಾನು ತುಂಬ ಜನ ಯುವ ನಿರ್ದೇಶಕರದು ನೋಡಿ, ಡೆಬ್ಯೂ ಪಿಕ್ಚರ್, ಫಸ್ಟ್ ಡೈರೆಕ್ಷನ್ ಪಿಕ್ಚರು, ನೀವು ನಂಬಲ್ಲ ಯಾವ ಸಾರಿನೂ ಇಲ್ಲವಂತೆ. ಈ ಸಾರಿ ಫಸ್ಟ್ ಡೆಬ್ಯೂ ಡೈರೆಕ್ಷನ್ 139 ಚಿತ್ರ ಇನ್ ಆಲ್ ಲ್ಯಾಂಗ್ವೇಜಸ್ ಇಂಡಿಯಾ. 139 ಡೆಬ್ಯೂಟ್ ಫಿಲಮ್ ಇದುವರೆಗೂ ಬಂದಿಲ್ಲಂತೆ. 25-50 ಲಾಸ್ಟು. 130 ಸಿನಿಮಾ ಡೆಬ್ಯೂಟ್ ಬಂದಿದ್ದಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ನಿರ್ದೇಶಕರು ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ ಅಂತ, ಯುವ ನಿರ್ದೇಶಕರುಗಳು ಹುಡುಗರುಗಳು. ಅಷ್ಟು ಹೇಳಲಿಕ್ಕಿದೆ ಅವರಿಗೆ, ಅಷ್ಟು ತೋರಿಸ್ಲಿಕ್ಕಿದೆ ಎಲ್ಲರಿಗೂ ತುಡಿತಾ ಇದೆ. ನಾನು ಏನಾದ್ರು ಜನಕ್ಕೆ ಹೇಳಬೇಕು ಅನ್ನೋದಿದೆ.
ಬಟ್ ಒಳ್ಳೆ ಬೆಳವಣಿಗೆ ಈ ಥರದ್ದೆಲ್ಲ ಅನುಭವ ನನಗಲ್ಲಿ. ಸರಿ, ನೀವು ಹೇಳ್ದಂಗೆ ಅನುಭವ ಹೇಳ್ತಾ ಇದ್ರಿ, ಮುಂದುವರಿಸಿ, ಅದನ್ನು ನಾನು ಆಮೇಲೆ ಕೇಳ್ತೀನಿ. ಅದೇ ಆ ಥರ ಅನುಭವಗಳು ಭಾಳ ಕೆಲಸ ಮಾಡ್ತಾವೆ ನಮ್ಮ ಜೀವನದಲ್ಲಿ ಅಂತ ಹೇಳಿ. 139 ಜನ ಡೆಬ್ಯೂ ಡೈರೆಕ್ಟರ್ಗಳು, ಪ್ರಾರಂಭದ ಪ್ರಥಮ ಚಿತ್ರ ನಿರ್ದೇಶಕರು ಬರ್ತಾ ಇದ್ದಾರಲ್ವಾ, ಜನ ಸ್ವೀಕರಿಸೋಕ್ಕೂ ಅಷ್ಟೇ ಖುಷಿಯಿಂದ ಇದ್ದಾರೆ ಅಂತ ಕಾಯ್ತಾ ಇದ್ದಾರೆ, ನಿರೀಕ್ಷೆ ಇದೆಯಾ? ಏ, ಇರಲೇಬೇಕಲ್ಲ, ಇದೇ ಇದ್ದಾರೆ ಸಿನಿಮಾ ನೋಡಿ. ಅದ್ರಲ್ಲಿ ಚೆನ್ನಾಗಿ ಮಾಡಿದವ್ರು ಗೆಲ್ತಾರೆ ಅಷ್ಟೇ, ವೆರಿ ಸಿಂಪಲ್. ಚೆನ್ನಾಗಿ ಮಾಡಿದವ್ರು ಗೆಲ್ತಾರೆ ಸಿನಿಮಾ ನೋಡೋಕೆ, ಮನಸ್ಸಿಗೆ ನಾಟಕವಾಗಿ ಮಾಡಿದವ್ರು ಗೆಲ್ತಾರೆ ಯಾವುದೇ ಸಿನಿಮಾ ಆಗಲಿ. ನಾನು ಹೇಳಿದ ಸಿನಿಮಾಗಳು ನಾಟಕಗಳು ಹೃದಯಕ್ಕೆ ಟಚ್ ಆಗಬೇಕು, ಅದು ಗೆಲ್ಲುತ್ತೆ. ಮುಖದಲ್ಲಿ ನಗು ಹರಳಬೇಕು, ಇಲ್ಲ ಎರಡು ಕಣ್ಣಾಲಿಗಳಲ್ಲಿ ನೀರು ಬರಬೇಕು, ಎರಡರಲ್ಲಿ ಒಂದಾಗಬೇಕು. ಓಹ್, ಇವೆರಡು ಭಾವನೆಗಳು ಒಂದು ಬಂದರೆ ದಿಸ್ ವಿನ್ ಅಂತ ಅರ್ಥ. ಇದೆಲ್ಲ ಬರೆಯೋದಕ್ಕೆ ನಿಮಗೆ ಲೇಖಕ ಅಂತ ಅಂದ್ಕೊಂಡೆ. ನಾನು ಒಬ್ಬ ಬರವಣಿಗೆ ಕಾರಣ ಆಗೋ ಕೂಡ ಸಿನಿಮಾಗಳನ್ನ ನೋಡಿರ್ಬೋದು. ಅಲ್ಲಿ ನಾನು ಆಗಲೇ ಹೇಳಿದೆ, ಬೇಸಿಕಲಿ ರೈಟರ್ ಅಂತ. ಒಂದಿಷ್ಟು ಸಿನಿಮಾ ಪುಸ್ತಕಗಳು, ಒಂದು 20 ಪುಸ್ತಕಗಳು ಬರೆದಿದ್ದೀನಿ, ಹನಿಗವನಗಳನ್ನ ಬರೆದಿದ್ದೀನಿ, 20 ನಾಟಕಗಳನ್ನ ಬರೆದಿದ್ದೀನಿ. ಬೇಕಿತ್ತು ಅಷ್ಟೆಲ್ಲ ಪುಸ್ತಕಗಳು ಬರೆಯೋದು ನೀವು, ಅಥವಾ ಹೆಂಗೆ ಬರಿಬೇಕಂತ ತುಡ್ತಾನ? ಇಲ್ಲ ನೋಡಿ, ಮನಸ್ಸಿನೊಳಗೆ ಹುಟ್ಟೋದನ್ನು ಹುಟ್ಟುತ್ತಲ್ಲ, ಒಂದು ಬೀಜ ಸಿಕ್ಕುತ್ತೆ ನಿಮಗೆ, ಹಲಸಿನ ಬೀಜನೇನು, ಬೀಜನ ಎಸಿತೀರಾ, ನೆಟ್ಬಿಟ್ಟು ಅದು ಗಿಡ ಮರ ಹಾಕೋಕೆ ಕಾಯ್ತಿರೋ, ಅದ್ರ ಫಲ ಹಲಸನ್ನ ತಿನ್ನಬೇಕು ಅಂತ ಕಾಯ್ತಿರೋ. ನನ್ನ ಮನಸ್ಸಿನೊಳಗೆ ಒಂದು ವಿಷಯ ಹುಟ್ಟುತ್ತೆ, ಅದನ್ನು ಬರೆದು ಪುಸ್ತಕ ರೂಪದಲ್ಲಿ 4 ಜನ ಓದಿದಾಗ ತಾನೇ ಅದ್ರ ಫಲ ಸಿಕ್ಕುತ್ತೋ ಅಂತ ಅನ್ಸೋದು. ಹೌದು ಹೌದು. ಹಾಂ, ಅದಕ್ಕೋಸ್ಕರ ಬರೀಬೇಕು. ಅದು ಕಾಮ್ ಕೆಲವು ಸುಮಾರು ಜನ ಹೇಳ್ತಾರೆ ಕಾಮಿಡಿ ಅನ್ಸುತ್ತೆ, ನಾನು ಬರೆದಿದ್ರೆ ಸರ್ ತಲೆಯಲ್ಲಿರೋ ವಿಷಯಗಳು 7-8 ಪುಸ್ತಕ ಆಗುವು. ಆಗಿಲ್ವೇ? ಗ್ಯಾರಂಟಿ ಏನು ನೀವು 7-8 ಪುಸ್ತಕ ಆಗುವಷ್ಟು ಬರೆದಿದ್ರೆ ಅಂತ ಗ್ಯಾರಂಟಿ ಏನು? ಇಲ್ಲ, ಹಿಂಗೆ ತಗ್ಲಿ ಒಬ್ಬಡೇಬೇಕು. ಸಾರಿ ಸರ್, ಪುಸ್ತಕ ನಂದು 15 11 ಕೃತಿ ಆಗಬೇಕು. ಇದು ಆ ದಿಸ್ ಪುಸ್ತಕದ ಒಂದು ಸಾರ್ಥಕತೆ ನಮಗೆ. 4 ಜನ ಯಾರೋ ಒಬ್ಬರು ನಿಮ್ಮ ಪುಸ್ತಕ ನೋಡಿದೆ ಸರ್, ನನಗೆ ಫೋನ್ ಮಾಡ್ತಾರೆ, ಸರ್ ಸಪ್ನದಲ್ಲಿ ನಿಮ್ಮ ಬುಕ್ ತೊಗೊಂಡೆ ಸರ್, ಭಾಳ ಚೆನ್ನಾಗಿದೆ. ಅಯ್ಯೋಪ್ಪ, ಇನ್ನೂ 2 ಪುಸ್ತಕ ಬರೀಬೇಕು. ಹಾಂ, ನನಗೆ ಏನು ಕೇಳ್ತಿದ್ದೀನಿ ಅಂದರೆ, ಈ ಇದು ಈ ಮೆಚ್ಚಿಗೆ ಒಂದು 10 ಜನ 20 ಜನ 50 ಜನ ಬರುತ್ತೆ, ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ 1000-ಜನದ ಬರುತ್ತೆ, ಖುಷಿ ಜಾಸ್ತಿ ಅಲ್ಲ ಇಲ್ಲ ಅಂತ. ಎರಡೂ ಖುಷಿನೇ, ಖುಷಿಲಿ ಬೇರೆ ಟೈಪು, ಅದು ಬೇರೆ ಟೈಪ್ ಖುಷಿ. ಇದು ಆತ್ಮತೃಪ್ತಿ, ಅದು ನೇರ ತೃಪ್ತಿ. ಓಕೆ, ಹಾಂ ಹಾಂ ಹಾಂ. ಇದು ಆತ್ಮತೃಪ್ತಿ, ಪ್ರತ್ಯಕ್ಷ ತೃಪ್ತಿ. ಓಕೆ ಓಕೆ ಓಕೆ. ನೀವು ವಿದೇಶಗಳಿಗೆ ಹೋದಾಗ ಆ ರೀತಿಯ ಒಂದು ಸಂತೃಪ್ತಿ ನಿಮಗೆ ಖುಷಿ ಸಿಕ್ಕಿರುತ್ತಲ್ವಾ? ಸಿಕ್ಕದೇ ಇರುತ್ತಾ? ನಮಗೆ ಉತ್ತೇಜನ ಬರ್ತಾ ಇರ್ತದೆ ಅಲ್ಲಿ, ಅವ ಶಿಳ್ಳೆ ಚಪ್ಪಾಳೆ ಕೇಕೆಗಳಲ್ಲಿ ಉತ್ತೇಜನ ಬರದೇ ಇರುತ್ತಾ? ಏನು ವ್ಯತ್ಯಾಸ ಇದೆಯಾ ಭಾರತದಲ್ಲಿ ಮಾಡೋದಕ್ಕೂ ಕರ್ನಾಟಕದಲ್ಲಿ ಮಾಡೋದಕ್ಕೂ? ಏನು ವ್ಯತ್ಯಾಸ ಇಲ್ಲ, ಅಲ್ಲೆಲ್ಲ ನೋಡೋದು ಭಾರತೀಯರೇ. ಭಾರತದಲ್ಲೇ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ ಅಂತ ಅನ್ಸುತ್ತೆ ಅಷ್ಟೇ. ಸುಮ್ಮನೆ ಹೋಗಿ ಬಂದಿದ್ದೀವಲ್ಲ, ಊರು ವಿದೇಶ ಅಷ್ಟೇ. ಅಲ್ಲೇನು ವಿದೇಶದವ್ರು ಏನು ಬಂದು ಹಾಸ್ಯ ಕಾರ್ಯಕ್ರಮ ನೋಡಲ್ಲ? ಕನ್ನಡದ ಮನಸ್ಸುಗಳೇ ಅಲ್ಲಿ, ಕನ್ನಡದ ಮನಸ್ಸುಗಳೇ ಹೊಳೆ ಸಿಗ್ಬೋದವ್ರೆ, ಅರಕಲೂರವ್ರೆ, ಹಾಸನದವ್ರೆ, ಬೆಂಗಳೂರವ್ರೆ, ಮೈಸೂರವ್ರೆ, ಮಂಡ್ಯದವರೇ, ಮಡಿಕೇರಿಯವರೇ. ಅವ್ರಿಗಂತೂ ಭಾವನಾತ್ಮಕ ಸಂಬಂಧ ನಿಮ್ಮ ಬಗ್ಗೆ ಇರುತ್ತೆ, ನಿಮ್ಗೆ ಹಂಗೆ ಅನ್ಸುತ್ತೆ? ಅವ್ರಿಗೆ ಖುಷಿ, ಬೆಂಗಳೂರಿಂದ ಯಾರೋ ಒಬ್ಬರು, ನಮ್ಮ ಚನ್ನಪಟ್ಟಣ, ನಮ್ಮ ಹಾಸನ ಜಿಲ್ಲೆ, ನಮ್ಮ ಕರ್ನಾಟಕದವ್ರು ಬಂದು ಬಂದರೆ ಖುಷಿ ಇರುತ್ತೆ. ಹಾಗೆ ಕೋಟೆ ನಡೆದು ಬಂದ ದಾರಿ ಇದೆ. ಈ ನಡೆದು ಬಂದ ದಾರಿಯಲ್ಲಿ ನಿಮಗೆ ಸಿನಿಮಾ ಮಾಡಿದ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟ್ಯಾಂಡಪ್ ಕಾಮಿಡಿಗಳನ್ನ ಮಾಡಿದ್ರಿ, ಪುಸ್ತಕಗಳನ್ನ ಬರೆದ್ರಿ, ಏನಾದರೂ ಇನ್ನೂ ಮಾಡಬೇಕಾಗಿರೋದು ಏನಾದ್ರು ಇದೆಯಾ? ಮಾಡಬೇಕಾಗಿರೋದು ಇದೆ, ಗೊತ್ತಿಲ್ಲ ಎಷ್ಟು ಬಿಟ್ಟು ಸಾಧ್ಯ ಆಗ್ತದಂತ. ಆಡುಬಿಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಈ ಎಲ್ಲ ಒಂದಷ್ಟು ಇಲ್ಲ, ಏನೋ ಇನ್ನೂ ಬಿಟ್ಟಿಲ್ಲ ಏನೋ ಅನ್ನೋ ಥರ ಇದೆ, ಅದಕ್ಕೆ ಕೇಳಿದೆ. ಇನ್ನೂ ಏನಾದ್ರು ಉಳ್ಕೊಂಡಿದ್ಯಾ? ಇರ್ಬೋದು ಅಲ್ಲ, ಎಲ್ಲಿವರೆಗೂ ಭಗವಂತ ಚೈತನ್ಯ ಕೊಟ್ಟಿದ್ದಾನೆ, ಮನ್ಸು ಕೊಟ್ಟಿದ್ದಾನೆ, ಏನೇನು ತೋಚುತ್ತೆ ಆ ಟೈಮ್ಗೆ, ಈಗ ನ್ಯಾಷನಲ್ ಅವಾರ್ಡ್ಗೆ ಜೂರಿಯಾಗಿ ಬಂದು ಹೋಗಿ ಮಾಡ್ಬಂದೆ, ಆ ಥರ ಏನು ಅವಕಾಶಗಳು ತಾನಾಗೆ ಬರುತ್ತೆ ಮಾಡ್ತಾ ಹೋಗೋದು. ಸ್ವಲ್ಪ ಹುಡುಕೊಂಡು ಹೋಗುವ ತಾಳ್ಮೆ ಕಡಿಮೆ ಆಗಿದೆ. ಹೌದಾ? ದಿಸ್ ಏಜ್ ಫ್ಯಾಕ್ಟ್. ಒಂದು ವಯಸ್ಸಿನ ಕಾರಣ ಇರ್ಬೋದು, ದೇಹಶಕ್ತಿಯ ಕಾರಣ ಇರ್ಬೋದು. ನಾನು ಏನಾದರೂ ಒಂದು ಮಾಡಬೇಕು ಅಂತ ಈ ಹುಡುಕಾಡಿಕೊಂಡು ಕಷ್ಟಪಟ್ಟು ಎಲ್ಲೆಲ್ಲಿದೆ ಅಂತ ಅರಿಸ್ಕೊಂಡು ಹೋಗೋದು ಕಡಿಮೆ ಆಗಿದೆ. ಅದು ಇಷ್ಟು ವರ್ಷ ಮುಗೀತು, ಈಗ ಬಂದಿದ್ದನ್ನು ಮಾಡ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿ ಇದೆ. ಓಕೆ ಓಕೆ. ತಾನಾಗೆ ನನ್ನ ಹತ್ರಕ್ಕೆ ಏನು ಬರುತ್ತೆ ಅದನ್ನು ನ್ಯಾಯಸಮ್ಮತವಾಗಿ ಮಾಡ್ಕೊಂಡು ಹೋಗೋಣ ಅನ್ನೋ ಬಹುಶಃ ಬಂದುಬಿಟ್ಟಿದೆ. ಬಹುಶಃ ಈ ಮನಸ್ಥಿತಿಗೆ ನಿಮಗೆ ಸಿಕ್ಕ ಪ್ರಶಸ್ತಿಗಳು, ಪ್ರಸಿದ್ಧಿ, ಜನಪ್ರೀತಿ, ಆ ನಂತರದಲ್ಲಿ ಲೇಖಕನಾಗಿ ನೀವು ಗುರುತಿಸ್ಕೊಂಡಿದ್ದು, ಬಾನಾಡಿ ಚಿತ್ರ ನಿರ್ದೇಶಕನಾಗಿ ನೀವು ಹೆಸರು ಮಾಡಿದ್ದು, ಆಮೇಲೆ ರಾಷ್ಟ್ರೀಯ ಪ್ರಶಸ್ತಿ ಆಯ್ಕೆಯಲ್ಲಿ ನೀವು ಜೂರಿ ಆಗಿದ್ದು, ಮತ್ತು 2010 ನನಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು, ಆ ನಂತರದಲ್ಲಿ ಕೆಂಪೇಗೌಡ 2011 ಕೆಂಪೇಗೌಡ ಪ್ರಶಸ್ತಿ ಬಂದಿದ್ದು. ಸೊ ಇದೆಲ್ಲ ಬಂದಿರೋದ್ರಿಂದ ಸಾಕಪ್ಪ, ಒಂದು ಮಟ್ಟಕ್ಕೆ ನನ್ನ ಜೀವನ ಸಾರ್ಥಕ ಆಗಿದೆ ಅಂತ ಅನಿಸಿರೋದ್ರಿಂದ ನೀವು ಸ್ವಲ್ಪ ಈಗ ಆರಾಮಾಗಿದ್ದೀರಾ? ಹಾಂ, ಅದು ಸಾರ್ಥಕತೆ ಇದೆ, ಸಾರ್ಥಕತೆ ಇದೆ.
ಮಾಡಿ ಮುಂದೆ ಮಾಡಬೇಕು ಅನ್ನೋ ದುರಾಸೆ ಇಲ್ಲ, ನಿಲ್ಲಿಸ್ಬಿಡೋಣ ಅನ್ನೋ ಹತಾಶೆ ಇಲ್ಲ, ತುಂಬ ಮಾಡಬೇಕು ಅನ್ನೋ ದುರಾಸೆ ಇಲ್ಲ, ನಿಲ್ಲಿಸ್ಬಿಡಬೇಕು ಅನ್ನೋ ಹತಾಶೆ ಇಲ್ಲ. ಇದುವರೆಗೂ ಮಾಡಿದ್ದೆಲ್ಲ ಸರಿಯಾಗಿದೆಯಾ ಅಂತ ಒಂದು ಒಂದು ರೌಂಡ್ ಅವಲೋಕನ ಮಾಡಿದಾಗ ಒಂದು ಸಾರ್ಥಕತೆ ಇದೆ. ಇದಕ್ಕೆ ಸಂಸಾರ ಸಪೋರ್ಟ್ ಇದೆ, ಪತ್ನಿ ಗಾಯತ್ರಿ ಸಪೋರ್ಟ್ ಇದೆ, ದೊಡ್ಡ ಮಗ ನಿಶಾಂತು, ಚಿಕ್ಕ ಮಗ ಯಶವಂತ್ ಕೋಟೆಯ, ಮತ್ತು ನಮ್ಮ ಸೊಸೆ ಸ್ವಾತಿ ಅವರ ತುಂಬ, ಇವರೆಲ್ಲ ಪೂರಕವಾದಂಥ ನನಗೆ ಸಪೋರ್ಟು ಸಹಕಾರ ಇದೆ. ಜೊತೆಗೆ ಈಗ ಒಂದು ಪಿಳ್ಳೆ ಬಂದಿದೆ ಮೊಮ್ಮಗ ವಿಶ್ರುತ್ ಕೋಟೆ ಅಂತ, ಅದೊಂದು ಸಾರ್ಥಕತೆ. ಯಾಕೆ ಅಂದರೆ 22 ವರ್ಷಕ್ಕೆ ಮದುವೆ ಆಗಿಬಿಡ್ತು, 56 ವರ್ಷಕ್ಕೆ ಮೊಮ್ಮಗ ಬಂದಲ್ಲ. ನನಗೆ ಅನಿಸಿದ್ದು ಹೆಂಗೆ ಗೊತ್ತಾ, ಅವ್ನು ಹುಟ್ಟಿದಾಗ 1/2 ಗಂಟೆ ಹತ್ತಿದ್ದೀನಿ ನಾನು ಗ್ಲೋಬಲ್ ಹಾಸ್ಪಿಟ್ಲಲ್ಲಿ, BGS ಹಾಸ್ಪಿಟ್ಲಲ್ಲಿ. ಈ ಸಾರ್ಥಕ ನಾನು ಸಿನಿಮಾ ಮಾಡಿದಾಗ ಗೊತ್ತಿಲ್ಲ, ಫಸ್ಟ್ ಸಿನಿಮಾ ಮಾಡಿದಾಗ ಗೊತ್ತಿಲ್ಲ, ಅದಕ್ಕೆ ಅವಾರ್ಡ್ ಬಂದಾಗ ಗೊತ್ತಿಲ್ಲ, ಯಾವಾಗಲೂ ಗೊತ್ತಿಲ್ಲ, ಯಾಕೆ ಇವಾಗ ಗೊತ್ತೆ ಅಂತ ಅಂದರೆ, ಒಬ್ಬ ಮನುಷ್ಯ ತನ್ನ ವಂಶ ಅಥವಾ ಹೆಸರನ್ನು ಹೇಳುವಂಥ ಒಂದು ವ್ಯಕ್ತಿ ಬರುತ್ತಲ್ಲ ಮುಂದಕ್ಕೆ, ತನ್ನ ಮಗನ ಮೂಲಕವಾಗಲಿ ಮಗಳ ಮೂಲಕವಾಗಲಿ, ಅಲ್ಲಿ ನನಗೆ ಅನಿಸಿದ್ದು ನನಗೆ ಜೀವನಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ. ಬಹುಶಃ ನಾನು ಒಂದು 50-40% ರಿಲ್ಯಾಕ್ಸ್ ಆಗಿದೆ ಅವ್ನು ಹುಟ್ಟಿದ ಮೇಲೆ. ರೀ ಸರ್, ಎರಡನೇ ಸಿನಿಮಾ ಯಾಕೆ ಸರ್ ಮಾಡಲ, ಮಾಡದೇ ಇದ್ರೆ ಪರವಾಗಿಲ್ಲ ಹೋಗ್ರಿ, ಪ್ರೊಡ್ಯೂಸರ್ ಬಂದರೆ ಮಾಡ್ತಿದ್ರಲ್ಲ ಮಾಡಲ್ಲ, ಈ ಒಂದು ಭಾವನೆಗಳು. ಸರ್ ಯಾಕೆ ಸರ್ ಈಗ ನೀವು ಹೆಚ್ಚು ಸೀರಿಯಲ್ಗಳೆಲ್ಲ ಮಾಡಿ, ಅಯ್ಯಾ ಯಾವುದು ಒಳ್ಳೆಯ ಪಾತ್ರ ಬಂದಿಲ್ಲ ಹೋಗ್ರಿ, ಬಂದರೆ ಮಾಡ್ತೀನಿಲ್ಲ ಬೇಡ ಅನ್ನೋ ಇಷ್ಟೊಂದು ಆ ಭಾವನೆ ಇದೆಯಲ್ಲ, ರಿಲ್ಯಾಕ್ಸೇಷನ್ ಭಾವನೆ ನನ್ನ ಮೊಮ್ಮಗ ಹುಟ್ಟಿದ ಮೇಲೆ ನನಗೆ ಆಗಿದೆ. ಈಗ ಕೋಟೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಸಾಂಸ್ಕೃತಿಕ ವಾತಾವರಣ ತುಂಬ ಸಮೃದ್ಧವಾಗಿದ್ದರೂ ಕೆಲವಾರು ಹೆಸರುಗಳನ್ನ ಮಾತ್ರ ಹೇಳಿದ್ರಿ ನೀವು, ಪ್ರಸಿದ್ಧರಾಗಿರ್ತಕ್ಕಂಥ ಏನು ಕಲಾ ರಾಯಭಾರಿಗಳು, ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಹೇಳ್ಬೋದು ನಿಮ್ಮನ್ನೊಂದು, ಆ ನಂತರದಲ್ಲಿ ನಂದಿತ ಅಂತ ಹೇಳಿದ್ರಿ, ಇನ್ನು ಬೇರೆಯವ್ರ ಹೆಸರು ನಮಗೂ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಇದ್ದಾರೆ ಯಾರಾದರೂ. ಹೌದು, ಇಲ್ಲ ನಂದಿತ ಇದ್ದಾರೆ, ನೀವು ಅದ್ರ ಪಕ್ಕ ಅದು ಬಿಟ್ಟರೆ ಪಕ್ಕ ಇದೆ ಒಳೆಯನಸಿಪುರ ಶ್ರುತಿ ಅವರು, ಅರಸೀಕೆರೆಯಿಂದ ಹಂಸಲೇಖ ಜಿಲ್ಲೆಯಲ್ಲಿದ್ದಾರೆ. ನಮ್ಮ ಚನ್ನರಾಯಪಟ್ಟಣದಿಂದ ಬಹುಶಃ ಆ ಹಂತಕ್ಕೆ ಹೋಗಿರೋ ಹಿಂಗೆ ಟಕ್ಕಂತ ಗ್ಯಾಪ್ ಬರಬೇಕಂತಂದರೆ ಬಹುಶಃ ನನಗನ್ಸೋ ಪ್ರಕಾರ ನಂಗೆ ರಾಜಕೋಟೆ ನಂದಿತ. ಸೂಪರ್. ಅದು ಬಿಟ್ಟರೆ ದೊಡ್ಡ ದೊಡ್ಡವ್ರು ಇದ್ದಾರೆ ಬಿಡಿ, ಎಸ್ಎಲ್ ಭೈರಪ್ಪನವರೆಲ್ಲ ಚನ್ನರಾಯಪಟ್ಟಣದಲ್ಲೇ ಓದಿ ಬೆಳೆದಿದ್ದು, ಸಂತೇಶಿವರು ಆದರೂ ಕೂಡ ಅವರಿದ್ದಾರೆ, ನಾನು ಕಲಾರಂಗದ ಹೇಳಿದೆ. ನಾರಾಜಕೋಟೆ ಅವರು ಮತ್ತು ನಂದಿತ ಅವರು, ನಂದಿತ ಒಂದು ಸ್ವಲ್ಪ ಮೇಲ್ಕಂಡು ಕಾಣ. ಸರಿ, ಈಗ ಅಲ್ಲಿಗೆ ನಂದಿತ ಅವ್ರ ಕಡೆಯಿಂದ ಇನ್ನೇನೋ ಮುಂದಕ್ಕೆ ಹೋಗ್ಬೋದು ನಂಗೆ ಗೊತ್ತಿಲ್ಲ, ಅವರು ನಾಗರಾಜಕೋಟೆ ಅವರಿಂದನೂ ಮುಂದಕ್ಕೆ ಹೋಗ್ಬೇಕಾ ಆ ಕಲೆ? ಗೊತ್ತಿಲ್ಲ, ನಾಗರಾಜಕೋಟೆ ಅವರಿಂದ ಹೋಗ್ಬೋದು, ನನ್ನ ಮಕ್ಕಳಿಂದ ಹೋಗ್ಬೋದು, ಮೊಮ್ಮಗನಿಂದ ಹೋಗ್ಬೋದು. ಅದೇನೆ ಕೇಳ್ತಾರೆ, ಅದು ಬೇಕಾಗಿದೆ ನಮಗೂ ಕೂಡ, ನಮಗೂ ಕೂಡ ಅದು ಬೇಕಾಗಿದೆ. ಯಾಕೆ ನೀವು ಇನ್ನೂ ಆ್ಯಕ್ಟಿವ್ ಆಗಿದ್ದೀರಿ ನೋಡಿ, ಧಾರಾವಾಹಿಗಳು ಇನ್ನೂ ಮಾಡ್ತಾನೆ ಬರ್ತಾ ಇದ್ದೀರಿ, ಸಿನಿಮಾ ಒಂದು ಅದು ರಾಜ್ಯ ಪ್ರಶಸ್ತಿ ಬಂದಮೇಲೆ ಸ್ವಲ್ಪ ನೆಕ್ಸ್ಟ್ ಮುಂದಕ್ಕೆ ಯಾವ್ದಾದ್ರು ಬಂದರೆ ಮಾಡ್ತೀರಿ. ಇಲ್ಲ, ಸಿನಿಮಾಗಳು ಪಾತ್ರ ಮಾಡ್ತಾ ಇದ್ದೀನಿ, ಮತ್ತು ಸೀರಿಯಲ್ಲೂ ಮಾಡ್ತಾ ಇದ್ದೀನಿ. ಈಗ ಶಿವಣ್ಣ ಅವ್ರದ್ದು ವೇದ ಮಾಡಿದೆ, ಮಾನ್ಸೂನ್ ರಾಗ ಮಾಡಿದೆ, ಆಮೇಲೆ ನಮ್ಮ ಚೈತನ್ಯ ಅವ್ರದ್ದು ಅಬ್ಬಬ್ಬ ಅಂತ ಮೂವಿ ಮಾಡಿದೆ, ಈ ಒಂದು ಕಲರ್ಸ್ ಕನ್ನಡದಲ್ಲಿ ಕೆಂಡ ಸಂಪಿಗೆ ಅಂತೇಳಿ ಒಂದು ಅದ್ಭುತವಾದ ಪಾತ್ರ, ಒಂದು ಬಡ ಕುಟುಂಬದ ತುಂಬ ಸಣ್ಣ ಕುಟುಂಬದ ಎರಡು ಹೆಣ್ಣುಮಕ್ಕಳು ಒಬ್ಬ ಗಂಡು ಮಗನ ತಂದೆಯಾಗಿ, ತಾಯಿ ಇರಲ್ಲ, ಒಂದು ಭಾವನಾತ್ಮಕವಾದಂಥ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಕೆಂಡಸಂಪಿಗೆ. ಅದು 22 ಆಗಸ್ಟ್ 22ರಿಂದ ಸಂಜೆ 6ವರೆಗೆ ಅದು ಪ್ರಸಾರ ಆಗ್ತಾ ಇದೆ. ಮಾಡ್ತಾ ಇದ್ದೀನಿ, ಮಾಡಲ್ಲ ಅಂತ ಹೇಳಲ್ಲ, ನಾನು ಎಲ್ಲಿವರೆಗೆ ಸಿಗ್ತಿದ್ದೆ ಅಲ್ಲಿ ಮಾಡ್ತೀನಿ. ನೀವು ರಾಜ್ಕುಮಾರ ಕಲಾದೇವರು ಅಂತ ಹೇಳಿದಿರಿ, ಅವ್ರ ಮಗ ಶಿವಣ್ಣ, ಅವ್ರ ಜೊತೆ ವೇದದಲ್ಲಿ ಪಾತ್ರ ಮಾಡಿ. ಹೌದು, ಪಾತ್ರ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಮತ್ತು? ಭಾಳ ಖುಷಿಯಾಯಿತು, ಯಾಕೆಂದರೆ ಶಿವಣ್ಣ ಅವ್ರ ಬಗ್ಗೆ ನಾನು ಹಿಂದೆ ಒಂದು ಇಂದ್ರಧನುಷ್ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದೆ, ಬಟ್ ತುಂಬ ದೊಡ್ಡ ಪಾತ್ರ ಏನಾಗಿರಲಿಲ್ಲ. ವಿ ಮನೋಹರ್ ನಿರ್ದೇಶನದಲ್ಲಿ ಆ ಮಾಡಿದ್ದೆ. ಅದು ಬಿಟ್ಟರೆ ನಾನು ಗಂಡನ ಮನೆ ಮಾಡಿದ್ದೆ ಎಸ್ ಮಹೇಂದ್ರ ಅವರ ಜೊತೆ, ಅದರಲ್ಲಿ ಅಲ್ಲಿ ಶಿವರಾಜ್ಕುಮಾರ್ ಅವ್ರಿಗೂ ನನಗೂ ಪ್ರತ್ಯಕ್ಷ ದೃಶ್ಯ ಕಾಂಬಿನೇಷನ್ ಸೀನ್ ಇರಲಿಲ್ಲ. ನಾನು ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವ್ರು ಮಾಡಿದ್ವಿ ಗಂಡನ ಮನೆ. ಓಕೆ. ಎಗೇನ್ ಅವ್ರ ಜೊತೆ ನೇರವಾಗಿ ಮಾತಾಡ್ತಕ್ಕಂಥ ಒಂದು ದೃಶ್ಯ ಸಿಕ್ಕಿದ್ದಂದರೆ ವೇದದಲ್ಲಿ ಬಹಳ ಖುಷಿ ಅನ್ನಿಸ್ತು. ಬಹಳ ತುಂಬ ಚೆನ್ನಾಗಿ ಬರೀತಾರೆ ಅವರು, ಎಲ್ಲ ಕಲಾವಿದ ಜೊತೆ ನೀವು ಸಣ್ಣ ಕಲಾವಿದ ದೊಡ್ಡ ಕಲಾವಿದ ನೋಡಲ್ಲ, ಆ ಒಂದು ಗುಣ ಅವರ ಅಪ್ಪಾಜಿ ಅವರಿಂದನೇ ಅವ್ರಿಗೆ ಬಂದಿದೆ. ಭಾಳ ಖುಷಿಯಾಯಿತು. ಚನ್ನರಾಯಪಟ್ಟಣದ ಕಲ್ಯಾಣ ಮಂಟಪದ ಸೀನ್ ಹೇಳಿದ್ರೆ ಅವ್ರಿಗೆ ಹೇಳಿದೆ, ಅವ್ರಿಗೆ ಲವಕುಶ ಶೂಟಿಂಗ್ ಟೈಮಲ್ಲಿ ಉಪೇಂದ್ರ ಮತ್ತೆ ಅವ್ರು ಇದ್ದಾಗ ಹೇಳಿದ್ದೆ. ಭಾಳ ಖುಷಿಪಟ್ಟಿದ್ರು, ಆ ಫೋಟೋ ನೋಡಿ ಭಾಳ ಹೆಮ್ಮೆ ಪಟ್ಟಿದ್ದರು ಅವರು. ಹಾಗಾಗಿ ನಡ್ಕೊಂಬಂದಿದೆ ಕೋಟೆ ಕತೆ. ಸೊ ಕೆಂಡಸಂಪಿಗೆವರೆಗೂ ಈಗ ನೀವು ಮಾಡ್ತಾಯಿದ್ದೀರಿ ಸಿನಿಮಾಗಳದೆಲ್ಲ, ಇಷ್ಟೆಲ್ಲ ಹೇಳಿದ್ರಿ, ಇನ್ನೂ 100 ಸಿನಿಮಾಗಳು ಆಗಬೇಕು, ಮಾಡಬಹುದು ನೀವು. ಯಾಕೆ ನಿಮ್ಮಲ್ಲಿ ಆ ಕಲಾ ಪ್ರತಿಭೆ ಇದೆ, ಆರೋಗ್ಯ ಇದೆ, ಹುಮ್ಮಸ್ಸಿದೆ, ಭಗವಂತನ ಕೃಪೆ ಇದೆ. ಅಲ್ಲ, ಏನಿಲ್ಲ ಅಂದರೆ ವಯಸ್ಸಿದೆ.
ನೀವು ಹೇಳ್ಕೊಳ್ಳಿಲ್ಲ, ನಾವು ಹೇಳ್ಕೊಳ್ಳಿಲ್ಲ, ಅದು ನಿಮ್ಮ ಮನೆಯವ್ರು ಹೇಳಬೇಕಷ್ಟೇ. ಆಮೇಲೆ ನಮ್ಮ ಜನ ಕೂಡ, ಪ್ರೇಕ್ಷಕ ವರ್ಗ ಇದೆಯಲ್ಲ ಅಭಿಮಾನಿಗಳು, ಅವರು ಕೂಡ ನಿಮ್ಮನ್ನು ವಯಸ್ಸಾಗಿದೆ ಅಂತ ಯಾರು ಹೇಳಿಲ್ಲ. ಯಾಕಂದರೆ ಈ ಪ್ರೀತಿನೇ ಕೆಂಡಸಂಪಿಗೆಯಲ್ಲಿ ಮತ್ತೆ ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ಮುಖ್ಯವಾದ ಸಾಕ್ಷಿ. ಕೆಂಡಸಂಪಿಗೆ ನಂತರದಲ್ಲಿ ಮತ್ತೆ ಮುಂದೆ ಮುಂದಕ್ಕೆ ಧಾರಾವಾಹಿಗಳು ಯಾವುದೇ ಸಿಕ್ಕಿದ್ರು ಮಾಡಲ್ಲ ಅಂತ ಹೇಳಲ್ಲ. ನಾನು ಹೇಳದ್ನಲ್ಲ, ನನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ, ನನಗೆ ಮನಸ್ಸಿನಲ್ಲಿ ಉಲ್ಲಾಸ ಇರೋವರೆಗೂ, ಅದೇನೇ ಸೀರಿಯಲ್ಲು ನಾಟಕ ಯಾವುದು ಬಂದರೂ ಮಾಡ್ತಾ ಇರ್ತೀನಿ, ಮಾಡಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ 24/7 ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಯೋಚನೆ ಮಾಡೋಣ ಯಾವಾಗಲೂ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ನನ್ನ ಗುರಿ ಯಾವಾಗಲೂ ಒಬ್ಬ ಸಾಧಕ ರಾತ್ರಿಗಳನ್ನು ಹಗಲು ಅಂದ್ಕೊಂಡು ಬದುಕಬೇಕು.